ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ನಂತರ ಏನೇನೋ ಡೆವಲಪ್ಮೆಂಟ್ಗಳು ಆಗ್ತಿದೆ ಅದೆಲ್ಲದರ ಮಧ್ಯದಲ್ಲಿಯೂ ಸಿದ್ದರಾಮಯ್ಯನವರು ಕೋಲಾರದ ಬಗ್ಗೆ ಬಹಳ ಸೀರಿಯಸ್ ಆಗಿರೋ ಹಂಗಿದೆ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಕೋಲಾರನೇ ನನ್ನ ಕ್ಷೇತ್ರ ಹೈಕಮಾಂಡ್ ಒಂದು ಓಕೆ ಅಂದ್ರೆ ಸಾಕು ಅಂತ ಈ ಮಧ್ಯದಲ್ಲಿ ನಾವು ಒಂದು ಸುದ್ದಿ ಹೇಳಿದ್ವಿ ನಿಮಗೆ ಕೋಲಾರದಲ್ಲಿ ಮನೆ ಹುಡುಕ್ತಾ ಇದ್ದಾರೆ ಬಾಡಿಗೆಗೊಂದು ಮನೆ ಹುಡುಕ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಹೊರಗನವರು ಇವ್ರನ್ನ ನಾವು ಹಿಡಿಯೋಕ್ಕಾಗತ್ತಾ ಯಾವ ಎಲ್ಲಿ ಹೋಗಿ ನಮ್ಗೆ ದುಃಖ ದುಮ್ಮಾನೆ ಹೇಳ್ಕೊಳ್ಳೋದು ಹೆಂಗೆ ಇತ್ಯಾದಿ ಪ್ರಶ್ನೆಗಳು ಕೋಲಾರದ ಮತದಾರರಿಗೆ ಬರಬಾರ್ದು ಒಂದು ಮನೆ ಇದೆ ಇಂತಿಂಥ ವಾರದಲ್ಲಿ ಇಂತಿಂಥ ದಿವಸ ಇಲ್ಲಿರ್ತಾರೆ ಅನ್ನುವ ಮೆಸೇಜ್ ಕ್ಲಿಯರಾಗಿ ಆಗಬೇಕು ಅನ್ನೋ ಒಂದು ಮನೆ ಹುಡುಕಲಾಗ್ತಾ ಇತ್ತು ಮನೆ ಹುಡುಕುವ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದು ಮಗ ಡಾಕ್ಟರ್ ಎತ್ತೀಂದ್ರ ಒಂದಷ್ಟು ಕ್ರೈಟೀರಿಯಾ ಇಟ್ಕೊಂಡಿದ್ರು ಅವರು ಹೋಗೋರಿಗೆ ಬರೋರಿಗೆ ಈಸಿ ಇರಬೇಕು ಮೇನ್ ರೋಡಿಗೆ ಹತ್ತಿರ ಇರಬೇಕು ಮನೆ ಅಕ್ಕಪಕ್ಕದಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಸಾಕಷ್ಟು ಜಾಗ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ವಾಸ್ತು ಪ್ರಕಾರ ಇರಬೇಕು ಅಂತ ಅಂತೂ ಇಂತೂ ಮನೆ ಫೈನಲ್ ಆಗಿದೆ ಇದು ಇನ್ನು ಮುಂದೆ ಸಿದ್ದರಾಮಯ್ಯನವರ ಕೋಲಾರದ ವಿಳಾಸ ಕೋಗಿಲಹಳ್ಳಿ ಕೋಲಾರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆಯಂತೆ ಕೋಗಿಲಹಳ್ಳಿಯಲ್ಲಿ ಈ ಮನೆ ಇದೆ ಕುರುಬರಪೇಟೆ ಕೋಲಾರದ ಕುರುಬರಪೇಟೆಯಲ್ಲಿರುವಂಥ ಶಂಕರ್ ಅವರು ಈ ಮನೆ ಕಟ್ಟಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲೇ ಕಟ್ಟಿಸಿದ್ರು ಕಟ್ಟಿಸಿ ಹಾಗೆ ಬಿಟ್ಟಿದ್ರು ಯಾರಿಗೂ ಬಾಡಿಗೆ ಕೊಟ್ಟಿರಲಿಲ್ಲ ಒಂದು ಎಕರೆ ಟೋಟಲ್ ಸೈಟ್ ಇರೋದು ಫಿಫ್ಟಿ ಸಿಕ್ಸ್ ಬೈ ಫಾರ್ಟಿ ಸಿಕ್ಸ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಐವತ್ತಾರು ಬೈ ನಲವತ್ತಾರರಲ್ಲಿ ಮನೆ ಇದೆ ಕೋಲಾರ ನಗರದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಒಂಥರ ಫಾರ್ಮ್ ಹೌಸ್ ಇದ್ದಂಗೆ ಇದೆ ಇದು ಇದು ಇನ್ನು ಮುಂದೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರ ಅಡ್ರೆಸ್ಸು ಒಂಬತ್ತನೇ ತಾರೀಕು ಅವರು ಕೋಲಾರಕ್ಕೆ ಹೋಗಿ ಘೋಷಣೆ ಮಾಡಿದ್ದು ನಾನು ಇಲ್ಲಿಂದಾನೇ ನಿರ್ಧರಿಸು ನಿರ್ಧರಿಸಿದ್ದೀನಿ ಇಲ್ಲಿಂದಾನೇ ಸ್ಪರ್ಧೆ ಮಾಡಬೇಕು ಅಂತ ಹನ್ನೊಂದನೇ ತಾರೀಕು ಪ್ರಜಾಧ್ವನಿ ಯಾತ್ರೆ ಬೆಳಗಾವಿನ ಶುರುವಾಯಿತು ಕರ್ನಾಟಕದ ಅಲ್ಲಿ ಇಲ್ಲಿ ಮೂಲೆ ಈ ಮೂಲೆ ಎಲ್ಲ ಹೋಗಿ ಇವತ್ತು ಕೋಲಾರಕ್ಕೆ ಬಂತು ಪ್ರಜಾಧ್ವನಿ ಯಾತ್ರೆ ಬೆಂಗಳೂರಿಂದ ಹೊರಟ್ರೆ ಇವತ್ತು ಕೋಲಾರಕ್ಕೆ ತಲುಪಿದ್ರು ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಆರ್ಭಟದ ಅಬ್ಬರದ ಭಾಷಣ ಕೋಲಾರದಲ್ಲಿ ಇನ್ನೊಂದು ಹೊಸ ವಿಷಯ ಅಂದರೆ ಇನ್ನೊಂದು ಎಲೆಕ್ಷನ್ ಪ್ರಾಮಿಸನ್ ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯನವರು ಒಂದು ಅನೌನ್ಸ್ ಆಗಿದೆ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅಂತ ಭಾಗ್ಯ ಜ್ಯೋತಿ ಮತ್ತೊಂದು ಅನೌನ್ಸ್ ಮಾಡಿದ್ರು ನಾಯಕಿ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅವರಿಂದ ಅನೌನ್ಸ್ ಮಾಡಿಸಿದ್ದು ಭಾಗ್ಯಲಕ್ಷ್ಮಿ ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬಕ್ಕೂ ಮನೆಯ ಯಜಮಾನತಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಗೃಹಜ್ಯೋತಿ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಗೃಹಜ್ಯೋತಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಅಂತ ಇವತ್ತು ಕೋಲಾರದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ಇನ್ನೊಂದು ಘೋಷಣೆ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ತಗೊಂಡಂತ ಸಾಲ ಮನ್ನಾ ಮಾಡ್ತೀವಿ ಅದರ ಜೊತೆಗೆ ಒಂದು ಅನೌನ್ಸ್ ಮಾಡಿದ್ರು ನಾವು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರಿಗಾಗಿ ಎಕ್ಸ್ಕ್ಲೂಸಿವ್ ಆಗಿ ತೆಗೆದಿಡ್ತೀವಿ ಅಂತ ಅಧಿಕಾರಕ್ಕೆ ಬಂದರೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಾಗಿಡ್ತೀವಿ ಅಂತ ಘೋಷಣೆ ಮಾಡಿದ್ರು ಇನ್ನು ಕೆಪಿಸಿಸಿ ಅಧ್ಯಕ್ಷರು ಮಾತಾಡಿದ್ರು ಎತ್ತಿನ ಹೊಳೆ ಯೋಜನೆ ವಿರೋಧಿಸಿದವರು ಯಾರು ಇದೇ ಜೆ ಡಿ ಎಸ್ನವರು ನಿಮ್ಮ ಬದುಕು ಹಸನ ಮಾಡ್ತೀವಿ ಅಂದರು ಎಲ್ಲೋಗಿದ್ದಾರೆ ಈಗ ನಮಗೆ ಮೆಜಾರಿಟಿ ಬಂದಿರಲಿಲ್ಲ ನೀವು ಐದು ವರ್ಷ ಅಧಿಕಾರ ನಡೆಸಿ ನೀವು ಮುಖ್ಯಮಂತ್ರಿಯಾಗಿ ಅಂತ ಹೋಗಿ ನಾವು ಬೆಂಬಲ ಕೊಟ್ವಿ ಅಧಿಕಾರ ನಡೆಸೋದಕ್ಕಾಗಲಿಲ್ಲ ಇತ್ಯಾದಿ ಇತ್ಯಾದಿ ಕೇಳಿಸ್ಕೊಳ್ಳಿ ಇನ್ನೂರು ಯೂನಿಟ್ ವಿದ್ಯುಚ್ಛಕ್ತಿ ಫ್ರೀ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಮನೆ ಒಡತಿಗೆ ಕೊಡ್ತೇವೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತೇವೆ ಹೆಣ್ಮಕ್ಳು ಸಾಲ ಇಡೀ ರಾಜ್ಯದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ತೆಗೆರ್ಕೊಂಡಿರ್ತಕ್ಕಂಥ ಸಾಲ ಆ ಸಾಲವನ್ನು ಮನ್ನಾ ತೀರ್ ತೀರ್ಮಾನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಲ್ಪಸಂಖ್ಯಾತ ವರ್ಗದ ಜನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹತ್ತು ಸಾವಿರ ಕೋಟಿ ನೀವು ಜನತಾದಳದವ್ರನ್ನ ಕೇಳಬೇಕು ಯಾಕೆಂದ್ರೆ ನಿಮ್ಮ ಕೆರೆ ತುಂಬಿಸುವಂತ ಯೋಜನೆ ನಮ್ಮ ಏನು ಎತ್ತಿನೋಳೆ ಯೋಜನೆಗೆ ಪಾಪ ಅವರು ವಿರೋಧ ಮಾಡಿ ಅವ್ರದೇ ಒಂದಂತಹ ಇತಿಹಾಸ ರೈತರ ಪರವಾಗಿ ಏನು ಅವ್ರಿಗೆ ಪ್ರೀತಿ ವಿಶ್ವಾಸ ಇದೆ ವ್ಯಕ್ತಪಡಿಸಿದ್ದಾರೆ ದಳದವ್ರು ಏನು ಮಾಡಿದರೆ ಅವರು ಏನು ಮಾಡಿದರು ಎಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಅವ್ರದ್ದೊಂದು ಪಾಪದ ಪುರಾಣ ಅಂಥೇಳಿ ಒಂದು ಪ್ರಕಟಣೆ ಮಾಡಿದ್ದೇವೆ ಅವರೇನು ಕೊಟ್ಟಿದ್ರು ಏನು ಮಾಡಿದ್ದಾರೆ ಅವರ ಆಡಳಿತದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಎಂಥ ಕಳಂಕಿತವಾದಂಥ ಹೆಸರನ್ನು ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ ಅಂತೇಳಿ ಒಂದು ಬಿಡುಗಡೆ ಮಾಡಿದ್ದೇವೆ ನಾವು ಬೇರೆ ಶತ್ತು ಏನು ಹದಿನೈದು ಐದು ವರ್ಷ ನೀನೇ ಮಾಡಪ್ಪ ಅಂತ ಅವ್ರಿಗೆ ಹೇಳಿತ್ತು ಅವ್ರು ಹೇಳಬೇಕು ನಿಮ್ಮ ಅವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಹೇಳಬೇಕು ಅದ್ದೂರಿ ಸಮಾವೇಶ ಕೋಲಾರದಲ್ಲಿ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದರು ಆದರೂ ಕೋಲಾರ ಬ್ಯಾಕ್ ಆಫ್ ದ ಮೈಂಡ್ ಕೊರಿತಾ ಇದೆಯೇನೋ ಅಂತ ಅನ್ಸುತ್ತೆ ನನಗೆ ಬೆಂಗಳೂರಿನಿಂದ ಹೊರಟು ಪ್ರಜಾಧ್ವನಿ ಯಾತ್ರೆಗೆ ಬಸ್ನಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ ಬಸ್ ಇನ್ನೇನು ಹೊರಡಬೇಕು ಉತ್ಸಾಹ ಹಾಂ ಅದೆಲ್ಲ ಇರಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಿ ಎ ಕೇಳ್ತಾರೆ ಮುನಿಯಪ್ಪ ಶಿಷ್ಯಂದ್ರದ ಗಲಾಟೆ ಏನು ಇಲ್ವಾ ಅಂತ ಸಿದ್ದರಾಮಯ್ಯನ ಪಕ್ಕದಲ್ಲಿ ಕುಡಿಸ್ಕೊಂಡು ಕೋಲಾರಕ್ಕೆ ಹೋಗ್ತಿದ್ದೀವಲ್ಲ ಮುನಿಯಪ್ಪ ಶಿಷ್ಯಂದ್ರದ ಗಲಾಟೆ ಏನೂ ಇಲ್ವಾ ಕೆ ಎಚ್ ಮುನಿಯಪ್ಪನವ್ರದು ಅದೊಂಥರ ಹೆಡೆ ತುಳಿಸಿಕೊಂಡ ಹಾವು ಕೆ ಎಚ್ ಮುನಿಯಪ್ಪ ಸೋಲಿಲ್ಲದ ಸರದಾರ ಏಳ ಸಲ ಸಂಸದರಾದಂಥ ಕೆ ಎಚ್ ಮುನಿಯಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಜೆ ಪಿಯ ಮುನಿಸ್ವಾಮಿ ವಿರುದ್ಧ ತಮ್ಮವರೇ ಸೋಲ್ಸಿದ್ರು ಅನ್ನೋ ಆಕ್ರೋಶ ಇದೆ ಅವರಿಗೆ ಸೋಲ್ಸಿದ್ಯಾರು ಶ್ರೀನಿವಾಸಪುರದ ಶಾಸಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ರಮೇಶ್ ಕುಮಾರ್ಗೆ ಸಿದ್ದರಾಮಯ್ಯನವರ ಆಣತಿ ಅಪ್ಪಣೆ ಎಲ್ಲ ಇತ್ತು ಅಂತ ಕೆ ಎಚ್ ಮುನಿಯಪ್ಪನವ್ರಿಗೆ ಸಿಟ್ಟು ಪ್ರಜಾಧ್ವನಿ ಹೋಗೋವಾಗ ನಮ್ಮ ನಾಯಕನನ್ನು ನೀವು ಸೋಲಿಸಿದ್ರಿ ಅಂತೇಳಿ ಕೆ ಎಚ್ ಮುನಿಯಪ್ಪರ ಶಿಷ್ಯಂದ್ರಿ ಅಂದ್ರೆ ಗಲಾಟೆ ಮಾಡಿಬಿಟ್ರೆ ಏನು ಗಲಾಟೆ ಇಲ್ಲ ತಾನೇ ಅಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಿ ಎನ್ ಕೇಳಿ ಕನ್ಫರ್ಮ್ ಮಾಡ್ಕೋತಾರೆ ಏ ಶ್ರೀಧರ್ ಮುನಿಯಪ್ಪ ಏನೋ ಗಲಾಟೆ ಮಾಡಿಲ್ವಾ ಅಂತ ಏನೋ ಗೊತ್ತಿಲ್ಲ ಸರ್ ಅಂತ ಅವ್ರಂತಾರೆ ಇದು ಇಲ್ಲಿಂದ ಹೊರಡುವಾಗ ಕೇಳಿಸ್ಕೊಳ್ಳಿ ಒಂದು ಸಲ ये अपन शिष्य कबडेलवा वेरी फिगर हां मनी सर अपन शिष्य कबडेलवा ಇಲ್ಲಿಂದ ಕೋಲಾರ ತನಕ ಹೋದ್ರು ಕೋಲಾರಕ್ಕೆ ಮೇಲೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಕೆ ಎಚ್ ಮುನಿಯಪ್ಪನವರು ಇದ್ರು ರಮೇಶ್ ಕುಮಾರ್ ಇದ್ರು ಅವ್ರದ್ದೊಂದು ದಿಕ್ಕು ಇವ್ರದೊಂದು ದಿಕ್ಕು ಮಾತಿಲ್ಲ ಕಥೆ ಇಲ್ಲ ಇದು ಸುಮ್ಮನೆ ಅಂದರೆ ಈ ವೇದಿಕೆಯ ಮೇಲೆ ಕೂತ್ಕೊಂಡು ಆ ಮೂಲೆಯಲ್ಲಿ ಕೂತ್ಕೊಂಡಿರೋ ಇವರು ಈ ಮೂಲೆಯಲ್ಲಿ ಕೂತ್ಕೊಂಡಿರೋ ಇವರು ಮಾತಾಡೋಕ್ಕೆ ಸಾಧ್ಯ ಏನ್ರಿ ಅನ್ಬೋದು ನೀವು ಆಕ್ಚುಲಿ ಗ್ರೌಂಡ್ ರಿಯಾಲಿಟಿ ಆಧಾರದ ಮೇಲೆ ಹೇಳ್ತಾ ಇರೋ ಸಮಸ್ಯೆ ಇದೆ ಅಲ್ಲಿ ಅದು ಡೋಲ್ ಬಡಿತಾ ಇದ್ದಾರೆ ಕೆ ಎಚ್ ಮುನಿಯಪ್ಪನವ್ರ ಮುಂದೆ ಬಂದರು ಅಂತ ರಮೇಶ್ ಕುಮಾರ್ ಹಿಂದೆ ಹೋಗೋದು ರಮೇಶ್ ಕುಮಾರ್ ಮುಂದೆ ಬಂದರು ಅಂತ ಕೆ ಎಚ್ ಮುನಿಯಪ್ಪನವ್ರು ಹಿಂದೆ ಹೋಗೋದು ಇಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಎಚ್ ಕೆ ಪಾಟೀಲರ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡಿದ್ದಾರೆ ರಣದೀಪ್ ರಣದೀಪ್ ಸಿಂಗ್ ಸುರ್ಜೇವಾಲ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಹಿಂದ್ಗಡೆ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ರಮೇಶ್ ಕುಮಾರ್ ಅವರು ಶ್ರೀನಿವಾಸ್ ಗೌಡರ ಪಕ್ಕದಲ್ಲಿ ಇದನ್ನು ಕಾರ್ಯಕರ್ತರು ಭಾಳ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಡೇವನ್ನು ಹಿಂಗೆ ಆಗಿದೆ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯನವರು ಘೋಷಣೆ ಮಾಡೋ ದಿವಸ ತಮ್ಮ ಮನೆಯಿಂದ ಹೊರಟು ಇಲ್ಲಿ ಸಂಜಯ್ ನಗರದಲ್ಲಿ ಕಲ್ಪನಾ ಚಾವ್ಲಾ ರೋಡ್ನಲ್ಲಿ ಮುನಿಯಪ್ಪನವ್ರ ಮನೆ ಇದೆ ಅಲ್ಲಿಗೆ ಹೋದರು ಸೀದಾ ಅಲ್ಲಿಗೋಗಿ ಮುನಿಯಪ್ಪನವ್ರನ್ನ ಕರ್ಕೊಂಡು ಒಂದೇ ಕಾರ್ನಲ್ಲಿ ಕೋಲಾರ ತನಕ ಹೋದ್ರು ಕಾರ್ನಲ್ಲಿ ಏನು ಮಾತಾಡ್ಕೊಂಡ್ರು ಏ ಮೋದಿ ಅಲ್ಲೇಲಿ ಸೋತ್ ಬಿಟ್ಟ ಮಾರಾಯನೇನು ನನ್ನ ನಿನ್ನ ಸೋಲ್ನಲ್ಲಿ ನಂದು ಏನು ಇರಲಿಲ್ಲ ಇತ್ಯಾದಿ ಇತ್ಯಾದಿ ಏನೋ ಹೇಳಿದ್ರು ಹೇಳಿರಬಹುದು ವಾಟ್ ಎವರ್ ಇಟ್ ಈಸ್ ನಮಗೇನು ಗೊತ್ತಾಗುತ್ತಲೇ ಕರ್ಕೊಂಡು ಹೋದರಲ್ಲಿ ಮೊದಲು ಹೋಗಿದ್ದು ಕೋಲಾರದಲ್ಲಿ ಕಾಂಗ್ರೆಸ್ ಆಫೀಸಿಗೆ ಡಿಸ್ಟ್ರಿಕ್ಟ್ ಆಫೀಸಿಗೆ ಅಲ್ಲಿ ಮುನಿಯಪ್ಪನವ್ರ ಕಡೆಯವರಿದ್ದರು ಬೆಂಬಲಿಗರು ಅಲ್ಲಿಂದ ಅದೊಂದು ಗ್ರೌಂಡ್ನಲ್ಲಿ ವೇದಿಕೆಯ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮದಲ್ಲೆಲ್ಲ ರಮೇಶ್ ಕುಮಾರ್ ಕಡೆಯವರು ಈ ಮುಖಂಡರು ಮಾತ್ರ ಅದೊಂದು ದಿಕ್ಕು ಇದೊಂದಿಕ್ಕು ಅಂತಲ್ಲ ಕಾರ್ಯಕರ್ತರದ್ದು ಹಂಗೆ ಆಗ್ಬಿಟ್ಟಿದೆ ಅವರವ್ರ ಬೆ ಅವ್ರ ಬೆಂಬಲಿಗರದೇ ಒಂದು ತಂಡ ಇವರು ಬೆಂಬಲಿಗರದೇ ಒಂದು ತಂಡ ಒಂಬತ್ತನೇ ತಾರೀಕು ವೇದಿಕೆ ಕಾರ್ಯಕ್ರಮ ಮುಗಿಸಿ ಸಿದ್ದರಾಮಯ್ಯನವರು ಗೌಡರು ಮನೆಗೆ ಹೋದರು ಊಟಕ್ಕೆ ಅಂತ ಗೌಡರು ಆ್ಯಕ್ಚುಲಿ ಹಾಲಿ ಎಮ್ ಎಲ್ ಎಲ್ಲಿ ಜೆ ಡಿ ಎಸ್ನಿಂದ ಗೆದ್ದಿದ್ದರು ನಲವತ್ತು ಸಾವಿರ ಊಟನಲ್ಲಿ ಗೆದ್ದಿದ್ದರು ಲೀಡಲ್ಲಿ ಗೆದ್ದಿದ್ದವರು ಅವರು ಊಟಕ್ಕೆ ಅರೇಂಜ್ ಮಾಡಿದ್ದರು ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರಿಗಾಗಿ ಕ್ಷೇತ್ರ ತ್ಯಾಗ ಮಾಡಿರುವ ತ್ಯಾಗರಾಜರು ಅಂದರೆ ತ್ಯಾಗ ಮಾಡಿದರು ಅವರು ನನಗೆ ನಾನು ಹಾಲಿ ಎಮ್ ಎಲ್ ಎ ಆದರೂ ಬೇಡ ನನಗೆ ಅಂತ ಆಮೇಲೆ ಅದೊಂದು ಆಡಿಯೋ ಬಂತು ನೀನು ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅದಕ್ಕೆ ನಾನು ಬಿಟ್ಕೊಟ್ಟಿದ್ದೀನಿ ಅನ್ನೋ ಥರದ್ದು ವಾಟ್ ಎವರ್ ಇಟ್ ಈಸ್ ಗೌಡ್ರ ಮನೆಗೆ ಊಟಕ್ಕೆ ಹೋದ್ರು ಒಂಬತ್ತನೇ ತಾರೀಕು ಮುನಿಯಪ್ಪನವರು ಹೋಗಲಿಲ್ಲ ಮುನಿಯಪ್ಪನವ್ರನ್ನ ಕರೀಲಿಲ್ವ ಮುನಿಯಪ್ಪನವರ ಬೆಂಬಲಿಗರಿಗೆ ಅದೊಂದು ದಲಿತರು ಕಾರಣಕ್ಕೆ ಬಿಟ್ಟು ಹತ್ರ ದಲಿತರನ್ನ ಕಾರಣಕ್ಕೆ ಮನೆಯೊಳಗೆ ಸೇರಿಸ್ಲಿಲ್ವ ಅಂತ ಅದೊಂದು ಶುರುವಾಗಿದೆ ಇದು ಇದು ಸಿದ್ದರಾಮಯ್ಯನವರಿಗೆ ತಲೆನೋವಿದು ಇದೆಲ್ಲದರ ಮಧ್ಯದಲ್ಲಿ ಯಾವತ್ತೂ ಮಾತನಾಡದೇ ಇದ್ದ ಯಡಿಯೂರಪ್ಪನವ್ರು ಇವತ್ತು ಮಾತಾಡೋದ್ರು ಸಿದ್ದರಾಮಯ್ಯನವರ ಸ್ಪರ್ಧೆ ಬಗ್ಗೆ ಕೋಲಾರದಲ್ಲಿ ನಿಲ್ಲದೇ ಇಲ್ಲ ಅವರು ಅಂತ ಯಾವ ಕಾರಣಕ್ಕೂ ಕೋಲಾರದಿಂದ ಸಿದ್ದರಾಮಯ್ಯ ನಿಲ್ಲದಿಲ್ಲ ನಾನು ಭವಿಷ್ಯ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅಲ್ಲಿ ನಿಲ್ಲದಿಲ್ಲ ಡ್ರಾಮಾ ಮಾಡ್ತಿದ್ದಾರೆ ಮೈಸೂರಿಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕೋಲಾರದಲ್ಲಿ ನಿಂತ್ಕೊಂಡ್ರೆ ಮನೆಗೆ ಹೋಗೋದು ನಿಶ್ಚಿತ ಇತ್ಯಾದಿ ಇತ್ಯಾದಿ ಯಡಿಯೂರಪ್ಪನವ್ರು ಮಾತಾಡಿರಲಿಲ್ಲ ಎಷ್ಟು ದಿವಸ ಈ ವಿಷಯವನ್ನು ಇವತ್ತು ಮಾತಾಡಿದರೆ ಕೇಳಿಸ್ಕೊಳ್ಳಿ ಕೋಲಾರದಲ್ಲಿ ನಾನು ಇವತ್ತೇ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಮೈಸೂರಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರು ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೂ ಸುಮ್ಮ ರಾಜಕೀಯ ದೊಮರಾಟ ನಾಟಕ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡ್ಬೋದು ಅವಾಗ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಮಾಡ್ತೇವೆ ನಾವು ಎರಡು ಕ್ಷೇತ್ರದ ಕಾನ್ಸೆಪ್ಟ್ ಏನಾಯ್ತು ಸರ್ ಅವ್ರದ್ದು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಅವರು ಬೇಡ ಅಂದ್ರೆ ಹೆಂಗೆ ಗೊತ್ತಿಲ್ಲಪ್ಪ ಅದು ಅವ್ರ ಪಾರ್ಟಿಗೆ ಬಿಟ್ಟಂತದ್ದು ಎರಡವರು ಮಾಡಲಿ ಮೂರವರು ಮಾಡಲಿ ಮನೆಗೆ ಹೋಗೋದು ನಿಶ್ಚಯ ನಾನು ಹೇಳಿದೆ ಸ್ಪರ್ಧೆ ಮಾಡಕ್ಕೆ ತೀರ್ಮಾನ ಮಾಡಿದ್ದೀನಿ ಅಪಾನ್ ಹೈಕಮಾಂಡ್ ಹೈಕಮಾಂಡ್ ಅವರು ಒಪ್ಪಿಗೆ ಕೊಟ್ಟರೆ ಕೋಲಾರದಲ್ಲೇ ನಿಂತುಕೊತೀನಿ ಅಂತ ಹೇಳಿ ನಾನು ಹೇಳಿದೆ ಸ್ಪರ್ಧೆ ಮಾಡಕ್ಕೆ ತೀರ್ಮಾನ ಮಾಡಿದೀನಿ ಇಟ್ ಇಟ್ ಆಲ್ ಡಿಪೆಂಡ್ ಅಪಾನ್ ಐಕಮಾಂಡ್ ಐಕಮಾಂಡ್ ಅವರು ಒಪ್ಪಿಗೆ ಕೊಟ್ಟರೆ ಕೋಲಾರದಲ್ಲೇ ನಿಂತಿಗತ್ತೀನಿ ಅಂತ ಹೇಳಿ ನನಗೇನೋ ಸಿದ್ದರಾಮಯ್ಯ ಅವ್ರ ಮಾತಿನ ಮೇಲೆ ಜಾಸ್ತಿ ನಂಬಿಕೆ ಇದೆ ನಿಂತ್ಕಾರ್ ಕೋಲಾರದಿಂದಾನೆ ಅಷ್ಟು ದೊಡ್ಡ ನಾಯಕ ಒಂದು ಸಲ ಅನೌನ್ಸ್ ಮಾಡಿದ್ಮೇಲೆ ಹಿಂದೆ ಸರಿದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ ಬಿಟ್ರು ಸೋಲ್ತೀನಿ ಅನ್ನೋ ಭಯ ಅಂಥ ಮೆಸೇಜ್ಗಳು ಹೋಗ್ಬಿಡುತ್ತೆ ಸಿದ್ದರಾಮಯ್ಯವ್ರು ಹಂಗೆ ಮಾಡಲಿಕ್ಕಿಲ್ಲ ಅಂತ ಹೈಕಮಾಂಡ್ ಒಪ್ಪಿದ್ರೆ ಹೈಕಮಾಂಡ್ ಒಪ್ಪಿದ್ರೆ ಅಂತಿದ್ದಾರೆ ಒಂಬತ್ತನೇ ತಾರೀಕು ಘೋಷಣೆ ಮಾಡೋದಕ್ಕಿಂತ ಮುಂಚೆ ಹೈಕಮಾಂಡ್ ಜೊತೆ ಮಾತಾಡದೆ ಘೋಷಣೆ ಮಾಡಿರ್ತಾರ ಇವರು ನಾನು ಹಿಂಗೆ ಘೋಷಣೆ ಮಾಡ್ತಿದ್ದೀನಿ ಎಂತಿಂಥ ಕಾರಣಕ್ಕೆ ಈ ಕ್ಷೇತ್ರ ಫೈನಲ್ ಮಾಡ್ಕೊಂಡಿದ್ದೀನಿ ಇತ್ಯಾದಿ ಹೈಕಮಾಂಡ್ ಗಮನಕ್ಕೇ ತರದಂಗೆ ಅನೌನ್ಸ್ ಮಾಡಿರ್ತಾರೆ ಅನಿಸುತ್ತಾ ನಿಮಗೆ ಗಮನದಲ್ಲಿ ಇರುತ್ತೆ ನಾಳೆ ದಿವಸ ಬೇರೆ ಏನೋ ಕಾರಣಕ್ಕೆ ಗೋ ಅಂದರೆ ಕೋಲಾರದಲ್ಲಿ ಬಾಡ ಅಂದು ಹೈಕಮಾಂಡ್ ಒಪ್ಪಲಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಬಟ್ ಆ್ಯಸ್ ಆಫ್ ನೌ ನನ್ನ ಗಟ್ ಫೀಲಿಂಗ್ ಹೇಳೋ ಸಿದ್ದರಾಮಯ್ಯವರು ಕೋಲಾರದಲ್ಲೇ ನಿಂತ್ಕತ್ತಾರೆ ಹಿಂದಿಟ್ಟ ಹೆಜ್ಜೆಯನ್ನು ಮುಂದೆ ಏನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವ ಜಾಯಮಾನದ ನಾಯಕ ಸಿದ್ದರಾಮಯ್ಯನವರು ಅಲ್ಲ ಅಂತ ನೋಡೋಣ ಏನೇನಾಗುತ್ತೆ ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನಾದರೂ ಬದಲಾಗಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್